ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ 2022-23ನೇ ಸಾಲಿನಲ್ಲಿ ರಾಜ್ಯದಲ್ಲಿ 20,000 ಹೆಕ್ಟೇರ್ ಪ್ರದೇಶದಲ್ಲಿ ಅನುಷ್ಠಾನಗೊಳ್ಳಲಿರುವ ಯಾಂತ್ರೀಕೃತ ಭತ್ತ ಬೇಸಾಯ ಮತ್ತು ಹಡಿಲು ಭೂಮಿ ಪುನಶ್ಚೇತನ ಯೋಜನೆಯ ಕಾರ್ಯಕ್ರಮ ಮಂಗಳವಾರ ಬಾರ್ಕೂರು ಕೂಡ್ಲಿ ಉಡುಪರ ಮನೆಯಲ್ಲಿ ನಡೆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಮಾತನಾಡಿ, ಯಾವುದೇ ದೇಶದ ಜನರು ಅನ್ನ ಮತ್ತು ಆಹಾರವೇ ತಿನ್ನಬೇಕು ಹೊರತು ಚಿನ್ನ ತಿನ್ನಲು ಸಾಧ್ಯ ಇಲ್ಲ. ಕಾಲಕ್ಕೆ ಅನುಗುಣವಾಗಿ ಕೃಷಿಯಲ್ಲಿ ಕೂಡ ಯಾಂತ್ರೀಕರಣದ ಮೂಲಕ ರೈತರು ಆಹಾರ ಉತ್ಪಾದನೆ ಹೆಚ್ಚಿಸಿಕೊಂಡು ಆರ್ಥಿಕ ಸಬಲರಾಗಬಹುದು. ದುಡಿಯುವ ಮನುಷ್ಯರಿಗೆ ಅವಕಾಶಗಳನ್ನು ಕಲ್ಪಿಸುವುದು ಮತ್ತು ಪ್ರೇರೇಪಣೆ ಮಾಡಿದಲ್ಲಿ ಮಾತ್ರ ಯಶಸ್ಸು ಸಾಧ್ಯ. ಹಲವಾರು ವರ್ಷದಿಂದ ಯಾಂತ್ರೀಕೃತ ಕೃಷಿಯನ್ನು ಅಳವಡಿಸಿಕೊಳ್ಳಬೇಕು ಎನ್ನುವುದು ಕೇವಲ ಭಾಷಣದಲ್ಲಿ ಮಾತ್ರವೇ ನಡೆದಿದ್ದು ಹೊರತು ಕಾರ್ಯದಲ್ಲಿ ಆಗಿಲ್ಲ. ಇದೀಗ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಪ್ರತಿ ರೈತರು ಅಳವಡಿಸಿಕೊಂಡು ಯಶಸ್ಸು ಕಾಣಿರಿ ಎಂದರು. ಇದೇ ಸಂದರ್ಭದಲ್ಲಿ ಹಲವಾರು ಭಾಗದಲ್ಲಿ ಯೋಜನೆಯ ಮೂಲಕ ಸಾಧನೆ ಮಾಡಿದವರನ್ನು ಮತ್ತು ಸಂಘ ಸಂಸ್ಥೆಯವರನ್ನು ಸನ್ಮಾನಿಸಿ ಪ್ರಮಾಣ ಪತ್ರ ವಿತರಿಸಲಾಯಿತು. ಪರಿಸರದ 3 ಭಜನಾ ತಂಡಗಳಿಗೆ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರು ಸಾಂಕೇತಿಕವಾಗಿ ಚಾಲನೆ ನೀಡಿದರು. ಸಂಸದೆ ಕುಮಾರಿ ಶೋಭಾ ಕರಂದ್ಲಾಜೆ, ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ, ಉಡುಪಿ ಶಾಸಕ ರಘುಪತಿ ಭಟ್, ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಉಪಸ್ಥಿತರಿದ್ದರು. ಇಲ್ಲಿನ ವೇದಿಕೆ ಬಳಿ ಆಧುನಿಕ ಕೃಷಿ ಸಲಕರಣೆಯ ಪ್ರದರ್ಶನ ಮತ್ತು ಉಳುಮೆಗೊಂಡ ಗದ್ದೆಯಲ್ಲಿ ಯಾಂತ್ರೀಕೃತ ನಾಟಿಯನ್ನು ಡಾಕ್ಟರ್ ವೀರೇಂದ್ರ ಹೆಗ್ಡೆ ಸೇರಿದಂತೆ ಅತಿಥಿ ಗಣ್ಯರು ವೀಕ್ಷಿಸಿದರು. ಶಾಂತರಾಮ್ ಶೆಟ್ರೆ ಮತ್ತು ಇಲ್ಲಿ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಮುಂದೆ ನಿಂತು ಎಲ್ಲ ಆರಾಧನೆಗಳನ್ನು ಶ್ರದ್ಧೆಯಿಂದ ಮಾಡ್ತೇವೆ. ಅದರ ಜೊತೆ ಈ ಪದ್ಧತಿ ಬೇಸಾಯಕ್ಕೆ ಚಾಲನೆ ನೀಡಿದ್ದವರು ಪೂಜ್ಯರು. ಸಮಸ್ಯೆಗಳಿಗೆ ಉತ್ತರವನ್ನ ಸಮಾಧಾನವನ್ನ ಕೊಡ್ತಾ ನಮ್ಮವರೇ ಆಗಿರ್ತಕ್ಕಂಥ ಒಂದು 5 ವರ್ಷಕ್ಕಿಂತ 10 ವರ್ಷಕ್ಕಿಂತೆ ಸರಿಯಾದ ಲೆಕ್ಕಪತ್ರ ಇಟ್ಟರೆ ಅದು ಲೆಕ್ಕದಲ್ಲಿ ನಷ್ಟ ಆಗ್ತಿತ್ತು. ಹಾಗಂತ ಎಲ್ಲ ದೇಶದಲ್ಲೂ ಕೂಡ ಮನುಷ್ಯರಾದವರು ಅನ್ನ ತಿನ್ಬೇಕಂತ ಚಿನ್ನ ತಿನ್ಲಿಕ್ಕೆ ಆಗೋದಿಲ್ಲ. ಯಾರೇ ಒಬ್ಬ ಶ್ರೀಮಂತ ಇರ್ಬೋದು, ಬಹಳ ಕೋಟ್ಯಾಧಿಪತಿ ಅಂತಂದು ಹೆಸರು ಹೇಳೋದು ಬೇಡ ಇರ್ಬೋದು, ಆದ್ರೆ ಅವ್ನು ಮನೇಲಿ ತಿನ್ನೋದು ಅನ್ನವೇ ಗೋಧಿ ಜೋಳವೇ, ಚಿನ್ನ ತಿನ್ಲಿಕ್ಕೆ ಆಗೋದಿಲ್ಲ, ಬೆಳ್ಳಿ ತಿನ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಈ ಭೂಮಿ ತಾಯಿಯನ್ನ ಯಾರು ಪೋಷಿಸುವುದಿಲ್ಲ, ರಕ್ಷಿಸುವುದಿಲ್ಲ, ಅವಳನ್ನು ಯಾರು ಗೌರವಿಸುವುದಿಲ್ಲ, ಅವರಿಗೆ ಖಂಡಿತವಾಗಿ ಭವಿಷ್ಯ ಇರೋದಿಲ್ಲ. ಹಾಗಾಗಿ ಇವತ್ತು ಎಲ್ಲರಿಗೂ ನಾನು ಕೇಳ್ಕೊಳ್ಳೋದು ಏನಂತಂದ್ರೆ, ಈ ಯಾಂತ್ರೀಕೃತ ಕೃಷಿ ಭತ್ತ ಬೇಸಾಯದ ಕೃಷಿಯನ್ನು ಮಾಡಿಕೊಳ್ಳಿ. ಭತ್ತದ ಬೇಸಾಯ ಹೆಚ್ಚು ಲಾಭದಾಯಕವಾಗಿ ನಾವು ತೋರಿಸಿಕೊಂಡು ನಮಗೆ ಚರ್ಚೆ ಮಾಡಿ, ನಮ್ಮ ಕಾರ್ಯಕರ್ತರ ಮುಂದೆ ಚರ್ಚೆ ಮಾಡಿ, ಕೃಷಿ ಇಲಾಖೆಯಲ್ಲಿ ಹೋಗಿ ಚರ್ಚೆ ಮಾಡಿ, ಸ್ವಾಮಿ ನೀವು ಹೇಳ್ತಿರೋ ಲೆಕ್ಕ ಕೊಡಿ ನಮಗೆ ಅಂತ ಕೇಳಿ ಲೆಕ್ಕ ಕೊಡ್ತೇವೆ. ನಾವು ನಿಮಗೆ ಖರ್ಚು ಹೇಗೆ ಕಡಿಮೆ ಮಾಡ್ಬೋದು,